वचन साहित्य वैशिष्ट्यते इल्लिवरेगे नावु वचनद वचनगळेंदरेनु वचनद ओंदु स्वरूप नोडिकोंडिवि अदर लक्षणगळन्नु नोडिकोंडिवि आमेले आ वचन अंत यावदक्कंतीवि अन्नोदु केलवु विद्वांसर अभिप्रायगळन्नु नोडिकोंडिवि इन्नु वचन साहित्यद वैशिष्ट्यते अदन्न स्वल्प नोडोण वचन साहित्यवु अनेक वैशिष्ट्यगळन्नु होंदिदे ವಚನಗಳು ಸೂಕ್ಷ್ಮ ಸ್ವಚ್ಛಂದ ಲಯದ ಗದ್ಯ ಕವನಗಳು ಅವುಗಳಲ್ಲಿ ಭಾವಗೀತೆಯ ಮೂಲ ಪ್ರೇರಣೆ ಇದೆ ಆದರೆ ನಿಯತವಾದ ಛಂದಸಿನ ತಾಳ ಲಯದ ಕಟುಬಂಧವಿಲ್ಲ ಅದಕ್ಕೆ ಒಂದು ಉದಾಹರಣೆ ಆನು ಒಲಿದಂತೆ ಹಾಡುವೆ ಎಂಬ ಬಸವಣ್ಣನ ಮಾತಿನಲ್ಲಿಯೇ ವಚನಗಳ ಸ್ವಚ್ಛಂದತೆಯ ಸೂಚನೆ ಇದೆ ವಚನಗಳಲ್ಲಿ ಗದ್ಯದ ನಿರರ್ಗಳತೆ ಇಲ್ಲದಿದ್ದರೂ ಅದರ ಸರಳತೆ ಇದೆ ವಚನಕಾರರಿಂದ ರಚನೆಗೊಂಡ ಈ ವಚನಗಳು ಮುಕ್ತ ರೂಪವನ್ನು ಹೊಂದಿದ್ದು ಇವುಗಳನ್ನು ಅರ್ಥೈಸಲು ಯಾವುದೇ ಪೂರ್ಣ ಜ್ಞಾನದ ಅವಶ್ಯಕತೆ ಇಲ್ಲ ಮತ್ತು ವಚನಕಾರರ ಅಂಕಿತದಿಂದ ಅವರ ಹೆಸರನ್ನು ಸಹ ಗುರುತಿಸಬಹುದು ವಚನಕಾರರು ತಮ್ಮ ಅಂತರಂಗದಲ್ಲಿ ಹುದುಗಿರುವ ಅನಿಸಿಕೆಗಳನ್ನು ಘರ್ಷಣೆಗಳನ್ನು ಹಾಗೂ ಪ್ರಕ್ರಿಯೆಗಳನ್ನು ತಮ್ಮ ವಚನದ ವಸ್ತುಗಳನ್ನಾಗಿ ಮಾಡಿಕೊಂಡಿರುವುದನ್ನು ನಾವಿಲ್ಲಿ ನೋಡಬಹುದು ಉದಾಹರಣೆ ಯಾವ ರೀತಿ ಅಂದ್ರೆ ಲೋಕದ ಡೊಂಕು ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿರಿ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮದೇವ ಎಂದು ವಚನಕಾರರು ತಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿರುವ ಹೊಳಕು ಡಾಂಬಿಕೆಗಳನ್ನು ಡಾಂಬಿಕತೆಗಳನ್ನು ವಿಡಂಬನೆ ಮಾಡುತ್ತಾರೆ ಸಮಾಜದಲ್ಲಿರುವ ಮೇಲು ಕೀಳು ಬಡವ ಬಲ್ಲಿದ ಮೊದಲಾದ ಅನಿಷ್ಟ ಪದ್ಧತಿಗಳನ್ನು ವಚನಗಳ ಮೂಲಕ ಹೋಗಲಾಡಿಸಿ ಸಾಮಾಜಿಕ ಸಮಾನತೆಯನ್ನು ತಂದರು ವಚನಗಳು ನಮ್ಮ ಕನ್ನಡ ಸಾಹಿತ್ಯದ ಉಪನಿಷತ್ತುಗಳು ವಚನಕಾರರು ತಮ್ಮ ಅನುಭವದ ಕಾವ್ಯಗಳನ್ನು ಇತರ ಸಾಹಿತ್ಯ ಪ್ರಕಾರಗಳಿಗಿಂತ ವಿಭಿನ್ನ ರೀತಿಯಲ್ಲಿ ರಚಿಸಿದ್ದಾರೆ ಕನ್ನಡ ನುಡಿ ವಿಶ್ವ ಸಾಹಿತ್ಯಕ್ಕೆ ಕೊಟ್ಟ ಅಪೂರ್ವ ಕಾಣಿಕೆ ಅದು ಯಾವುದು ಈ ವಚನ ಅನ್ನುವಂತದ್ದು ಇನ್ನು ವಚನ ಅದರ ವೈಶಿಷ್ಟ್ಯತೆಯನ್ನು ನಾವು ನೋಡಿಕೊಂಡಿವಿ ಆದರೆ ವಚನಕಾರರ ಒಂದು ಭಾಷೆ ಅಂತಿದೆ ಆ ಭಾಷೆಯ ಸಿದ್ಧಿಯನ್ನು ಯಾವ ರೀತಿ ಅನ್ನೋದನ್ನ ವಚನಕಾರರು ಯಾವ ರೀತಿಯ ಭಾಷೆಗಳನ್ನ ಬಳಸುತ್ತಾರೆ ತಮ್ಮ ವಚನಗಳಲ್ಲಿ ಎಂಬುದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿಕೊಳ್ಳೋಣ ಅಂತ ಕವಿ ಏನನ್ನು ಸಾಧಿಸಬೇಕಾದರೂ ಅದು ಭಾಷೆಯಲ್ಲಿಯೇ ಸಾಧಿಸಬೇಕು ಭಾಷೆಗಿಳಿಯದ ಸಾಧನೆ ಯಾವುದು ಕವಿಯದೆಂದು ಮಾನ್ಯವಾಗುವುದಿಲ್ಲ ವಚನಕಾರರ ಯುಗ ಅನ್ವೇಷಣೆ ಯುಗ ಅದು ಜೀವನ ಧರ್ಮ ಸಾಹಿತ್ಯ ಭಾಷೆ ಎಲ್ಲಾ ದೃಷ್ಟಿಗಳಿಂದಲೂ ಇದು ಕನ್ನಡ ನಾಡಿಗೆ ಸಂಭ್ರಮದ ಕಾಲವಾಗಿತ್ತು ಯಾವುದು ಈ ವಚನ ಯುಗ ತಾವು ಪಡೆದ ಜೀವನದ ಅನುಭವಗಳ ಹಿನ್ನೆಲೆಯಲ್ಲಿ ವಚನಗಳನ್ನು ಬರೆದರು ದೇವವಾಣಿಯನ್ನು ಜನವಾಣಿಯನ್ನಾಗಿಸಿದರು ಅಂದಿನ ಸಾಹಿತ್ಯ ಭಾಷೆಯಿಂದ ಎಲ್ಲಾ ಬೇರುಗಳನ್ನು ಜನವಾಣಿಗೆ ಇಳಿಸುವುದರಲ್ಲಿ ವಚನಕಾರರು ಸೊಗಸಾದ ಭಾಷೆಯನ್ನು ಬಳಸಿ ಗದ್ಯವನ್ನು ಪದ್ಯದ ಎತ್ತರಕ್ಕೆ ಏರಿಸಿದರು ಉದಾಹರಣೆ ಬಹಳ ಸರಳ ರೀತಿಯಲ್ಲಿ ಹೆಂಗಂದ್ರೆ ಆ ಭಾಷೆ ನಾವು ಓದಿದ ತಕ್ಷಣನೇ ತಿಳಿಯುವಂಥದ್ದು ಬಟ್ ಅದರಲ್ಲಿ ಅರ್ಥ ಬಹಳ ಆಳವಾಗಿ ಅಡಗಿರುವಂಥದ್ದು ಉದಾಹರಣೆ ನೋಡೋಣ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಈ ರಚನೆಯಲ್ಲಿ ಗದ್ಯ ಪದ್ಯದ ಎರಡೂ ಲಯದ ಸ್ವಾತಂತ್ರ್ಯ ಇದೆ ನೋಡ್ರಿ ಈಗ ನಾನು ಇದಕ್ಕಿಂತ ಮುಂಚೆ ಹೇಳಿದೆ ಏನಂತಂದ್ರೆ ಆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ಇದನ್ನ ನಾನು ಒಂದು ಗದ್ಯದ ರೂಪದಲ್ಲಿ ಇದನ್ನ ಹೇಳಿದೆ ಅದನ್ನೇ ಆ ಸ್ವರಬದ್ಧವಾಗಿ ಪದ್ಯದ ರೂಪದಲ್ಲಿಯೂ ಸಹ ನಾವು ಹೇಳ್ಬೋದು ಅದಕ್ಕ ಇಲ್ಲಿ ಒಂದು ಭಾಷೆಯ ಸಿದ್ಧಿ ಹೇಗಿದೆ ಅಂದ್ರ ಅದಕ್ಕೆ ಗದ್ಯವೂ ಇದೆ ಮತ್ತು ಪದ್ಯವೂ ಇದೆ ಅದಕ್ಕ ಅವ್ರೇನ್ ಹೇಳ್ತಾರಂದ್ರೆ ಇಲ್ಲಿ ಗದ್ಯ ಪದ್ಯದ ಎರಡೂ ಲಯದ ಸ್ವಾತಂತ್ರ್ಯವಿದೆ ಅಂತ ಹೇಳ್ತಾರವ್ರು
ಉದಾಹರಣೆ ಹರಿಯುವ ನದಿಗೆ ಮೈಯೆಲ್ಲ ಕಾಲು ಉರಿದ ಉರಿವ ಅಗ್ನಿಗೆ ಮೈಯೆಲ್ಲ ನಾಲಿಗೆ ಬೀಸುವ ಗಾಳಿಗೆ ಮುಖ ಸರ್ವಾಂಗ ಲಿಂಗ ಗುಹೇಶ್ವರ ಎಂಬ ಇಂತಹ ವಚನಗಳು ಭಾಷೆಯ ಅಂತರ ರಹಸ್ಯವನ್ನು ಬಲ್ಲವರಾದ ವಚನಕಾರರು ಕನ್ನಡ ಭಾಷೆಗೆ ಸಲೀಸಾಗಿ ಹೊಂದುವಂತೆ ರಚಿಸಿದರು ಒಳಾರ್ಥ ಎಷ್ಟು ಆಳವಾಗಿದೆ ಅಂದ್ರೆ ಈ ಪ್ರಕೃತಿಯನ್ನ ಇಟ್ಟುಕೊಂಡು ಜೀವನ ಬದುಕು ದೇಹ ಅನ್ನುವ ಅರ್ಥವನ್ನ ಕೊಡ್ತಾರ ಇದು ಬಹಳ ಅಷ್ಟು ಸುಲಭವಾದಂತ ಮಾತಲ್ಲ ಬಟ್ ಹೇಳುವ ವಿಷಯ ಬಹಳ ಸರಳವಾಗಿ ನುಡಿಗಳಲ್ಲಿ ಅವರು ಹೇಳ್ತಾರ ಇನ್ನು ಶಬ್ದಗಳ ವಿಚಾರಕ್ಕೆ ಬಂದರೆ ಅರ್ಥ ತುಂಬಿದ ಪದಗಳು ಸಾಕಷ್ಟು ಕಾಣಿಸಿಕೊಳ್ಳುವು ಗ್ರಾಮ್ಯ ಪದಗಳು ಸಾಮಾನ್ಯರು ಬಳಸುವ ಪದಗಳನ್ನೇ ವಚನಕಾರರು ಬಳಸಿಕೊಂಡರು ವಚನಕಾರರು ಸಂಸ್ಕೃತವನ್ನು ಬಲ್ಲವರಾಗಿದ್ದರಿಂದ ಆ ಭಾಷೆಯನ್ನು ಕನ್ನಡದಲ್ಲಿ ಯೋಗ್ಯವಾದ ರೀತಿಯಲ್ಲಿ ಬಳಸಿಕೊಂಡಿರುವುದು ನಾವು ಕಾಣಬಹುದು ಭಾಷೆಯನ್ನು ಬಳಸುವುದರೊಂದಿಗೆ ಆ ಕಾಲದ ಜನರ ಆಲೋಚನೆ ಅನುಭವಗಳನ್ನು ಬೆಳಕಿಗೆ ತಂದರು ಹೀಗೆ ವಚನಕಾರರು ಮಹೋನ್ನತ ಮಟ್ಟದಲ್ಲಿ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿ ಸಾಹಿತ್ಯಿಕ ಕ್ರಾಂತಿಯನ್ನು ಉಂಟು ಮಾಡುವಲ್ಲಿ ಸಫಲರಾದರು ಹನ್ನೆರಡನೆಯ ಶತಮಾನದ ಶಿವ ಶರಣ ಶರಣೆಯರು ವಚನ ರಚನೆಯ ಮುಖಾಂತರ ಸಾಹಿತ್ಯವನ್ನು ಅರಮನೆಯಿಂದ ಸಾಮಾನ್ಯರವರೆಗೂ ತಂದರು ವಚನಗಳ ಉದಯಕ್ಕೆ ಧಾರ್ಮಿಕ ಸಾಮಾಜಿಕ ಹಾಗೂ ರಾಜಕೀಯ ಪರಿಸರವೇ ಪ್ರಮುಖ ಪ್ರೇರಣೆಯಾಯಿತು ಎನ್ನಬಹುದು ಬಸವಣ್ಣನವರು ವಚನ ಯುಗದ ಐತಿಹಾಸಿಕ ಪುರುಷರು ಎಂದರೆ ತಪ್ಪಾಗಲಿಕ್ಕಿಲ್ಲ ಇದೆಲ್ಲವೂ ವಚನಕಾರರ ಒಂದು ವೈಶಿಷ್ಟ್ಯವೇ ಸರಿ